ಶ್ರೀ ಹೇಮಾಡಪಂತ ವಿರಚಿತ ಸಾಯಿ ಸಚ್ಚರಿತೆ ಎರಡನೇ ಅಧ್ಯಾಯ. ಈ ಅಧ್ಯಾಯದಲ್ಲಿ ಕೃತಿಯ ಧ್ಯೇಯ ಕಾರ್ಯಕ್ಕೆ ತಕ್ಕ ಧೈರ್ಯ, ಹೇಮಾಡಪಂತ ಎಂಬೊಬ್ಬ ಬಿರುದು ಬಂದ ಬಗೆ ಹಾಗೂ ಗುರುವಿನ ಅವಶ್ಯಕತೆಯನ್ನು ಹೇಳಲಾಗಿದೆ. ಮೂಲ ಮರಾಠಿ ಕೃತಿಯಲ್ಲಿ ಹಿಂದಿನ ಅಧ್ಯಾಯದಲ್ಲಿ ಲೇಖಕರು ಈ ಕಾರ್ಯವನ್ನು ಕೈಗೊಂಡ ಬಗೆ ಮತ್ತು ಯಾರು ಈ ಕೃತಿಯನ್ನು ಓದಲು ಅರ್ಹರು ಎಂಬುದನ್ನು ತಿಳಿಸುವುದಾಗಿ ಹೇಳಿ ಈಗ ಈ ಅಧ್ಯಾಯದಲ್ಲಿ ಅದನ್ನು ನಿರೂಪಿಸಿರುತ್ತಾರೆ. ಈ ಕೃತಿಯ ಧ್ಯೇಯ, ಈ ಹಿಂದಿನ ಅಧ್ಯಾಯದಲ್ಲಿಯೇ ನಾನು ಶ್ರೀ ಸಾಯಿಬಾಬಾ ಕಾಲರಾ ಅಂಟುಜಾಡ್ಯವು ಹರಡುವುದನ್ನು ತಡೆಗಟ್ಟಿದ ಅದ್ಭುತ ಪವಾಡವನ್ನು ವಿವರಿಸಿದ್ದೇನೆ. ಇದಾದ ನಂತರ ಅವರ ಅನೇಕ ಅದ್ಭುತ ಪವಾಡಗಳನ್ನು ಕೇಳಿದೆ. ಅದರಿಂದ ಉಂಟಾದ ಸಂತೋಷದಿಂದ ಈ ಕೃತಿ ಹೊರಹೊಮ್ಮಿದೆ. ಈ ಅದ್ಭುತ ಪವಾಡಗಳ ವಿವರಣೆಯು ಭಕ್ತ ಕೋಟಿಗೆ ಹಿಡಿಸುತ್ತದೆ ಮತ್ತು ಅವುಗಳ ಶ್ರವಣದಿಂದ ಭಕ್ತರ ಪಾಪಗಳು ನಾಶವಾಗುತ್ತವೆ ಎಂದು ತಿಳಿದು ಅವರ ಉದಾತ್ತವಾದ ಜೀವನ ಚರಿತ್ರೆ ಮತ್ತು ಉಪದೇಶಗಳನ್ನು ಬರೆಯಲು ತೊಡಗಿದೆ. ಈ ಯೋಗಿಯ ಜೀವನ ಚರಿತ್ರೆಯು ತರ್ಕವೂ ಅಲ್ಲ, ತರ್ಕಶಾಸ್ತ್ರವೂ ಅಲ್ಲ. ಇದು ನಮಗೆ ನಿಜವಾದ ಆಧ್ಯಾತ್ಮಿಕ ರಾಜಮಾರ್ಗ. ಅಸಮರ್ಥತೆ, ಹೇಮಾಡಪಂತರು ಈ ಕಾರ್ಯವನ್ನು ಕೈಕೊಳ್ಳಲು ತಮಗೆ ಯೋಗ್ಯತೆ ಸಾಲದೆಂದು ಭಾವಿಸಿದ್ದರು. ನನಗೆ ಯಾವ ಆತ್ಮ ಸ್ನೇಹಿತನ ಜೀವನ ಚರಿತ್ರೆಯೂ ಗೊತ್ತಿರುವುದಿಲ್ಲ, ನನ್ನ ಜೀವನ ಚರಿತ್ರೆಯೇ ನನಗೆ ತಿಳಿಯದು. ಹೀಗಿರುವಾಗ ಓರ್ವ ಮಹಾಯೋಗಿಯ ಜೀವನ ಚರಿತ್ರೆ ಬರೆಯಲು ಸಾಧ್ಯವೇ? ಅವರ ಅವತಾರವನ್ನು ವಿವರಿಸಲು ಶಕ್ಯನೇ? ಮಹಾಯೋಗಿಗಳ ಜೀವನ ಚರಿತ್ರೆ ಬರೆಯಬೇಕಾದರೆ ಅವರೂ ಸಹ ಮಹಾಯೋಗಿಗಳ ಹಾಗೆಯೇ ಇರಬೇಕು, ಇಲ್ಲದಿದ್ದರೆ ಅವರ ಅನುಭವಗಳನ್ನು ಹೊರಗೆಡವಲು ಹೇಗೆ ಸಾಧ್ಯವಾದೀತು? ಇದೊಂದು ಕ್ಲಿಷ್ಟ ಸಮಸ್ಯೆ. ಮಹಾಸಾಗರದ ಆಳವನ್ನು ಪತ್ತೆ ಹಚ್ಚಬಹುದು, ಗಗನಕ್ಕೆ ವಸ್ತ್ರವನ್ನು ಹೊದಿಸಬಹುದು, ಆದರೆ ಈ ಕೆಲಸ ಗುರುತರವಾದುದು. ನಂತರ ನಗೆಗೀಡಾದೇನು ಎಂದು ಹೇಳಿ ನಾನು ಸಾಯಿಯವರ ಆಶೀರ್ವಾದವನ್ನು ಬೇಡಿದೆ ಎಂಬುದಾಗಿ ಕವಿ ಹೇಮಾಡಪಂತ ಹೇಳಿರುತ್ತಾರೆ. ಅತ್ಯಂತ ಹೆಸರುವಾಸಿಗಳಾದ ಮಹಾರಾಷ್ಟ್ರದ ಕವಿಯೋಗಿಗಳಾದ ಶ್ರೀ ಜ್ಞಾನೇಶ್ವರ ಮಹಾರಾಜರು ಈ ರೀತಿ ಹೇಳಿದ್ದಾರೆ, ಮಹಾಯೋಗಿಗಳು ಭಕ್ತರಿಂದ ತಮ್ಮದೇ ಆದ ವಿಚಿತ್ರ ರೀತಿಯಲ್ಲಿ ತಮ್ಮ ಕೆಲಸಗಳನ್ನು ನೆರವೇರಿಸಿಕೊಳ್ಳುತ್ತಾರೆ, ಪ್ರೇರೇಪಿಸುತ್ತಾರೆ. ಸಂತರ ಧ್ಯೇಯವನ್ನು ಸಾಧಿಸಲು ಭಕ್ತರು ಬಾಹ್ಯ ಪ್ರತೀಕವಷ್ಟೇ. ಸುಮಾರು 1700 ಶಕದಲ್ಲಿ ಕವಿ ಮಹಿಪತಿಯವರು ಮಹಾಯೋಗಿಗಳ ಅದ್ಭುತ ಜೀವನ ಚರಿತ್ರೆಯನ್ನು ಬರೆಯಲು ಉತ್ಸುಕರಾದರು. ಮಹಾಯೋಗಿಗಳು ಅವರನ್ನು ಪ್ರವೇಶಿಸಿ ಆ ಕಾರ್ಯವನ್ನು ಕೈಗೂಡಿಸಿಕೊಂಡರು. ಇದೇ ರೀತಿ 1800ರಲ್ಲಿ ದಾಸಗಣೂರವರ ಸೇವೆಯೂ ಸ್ವೀಕರಿಸಲ್ಪಟ್ಟಿತು. ಕವಿ ಮಹಿಪತಿಯವರು 4 ಕೃತಿಗಳನ್ನು ಹೊರಗೆಡವಿದರು. ಭಕ್ತವಿಜಯ, ಸಂತವಿಜಯ, ಭಕ್ತಲೀಲಾಮೃತ, ಸಂತಲೀಲಾಮೃತ. ಶ್ರೀ ದಾಸಗಣು ಅವರು ಭಕ್ತಲೀಲಾಮೃತ ಮತ್ತು ಸಂತಲೀಲಾಮೃತ ಎಂಬ ಮಹೋನ್ನತ ಕೃತಿಗಳನ್ನು ಜನರ ಸಮೂಹಕ್ಕೆ ದಯಪಾಲಿಸಿದರು. ಇವುಗಳಲ್ಲಿ ಅನೇಕ ನವ್ಯ ಮಹಾಯೋಗಿಗಳ ಜೀವನ ಚರಿತ್ರೆಯೂ ಉಲ್ಲೇಖಿಸಲ್ಪಟ್ಟಿದೆ. ಭಕ್ತ ಲೀಲಾಮೃತ 31, 32 ಮತ್ತು 33ನೇ ಅಧ್ಯಾಯದಲ್ಲಿಯೂ ಮತ್ತು ಸಂತ ಲೀಲಾಮೃತದ 57ನೇ ಅಧ್ಯಾಯದಲ್ಲಿಯೂ ಶ್ರೀ ಸಾಯಿಬಾಬಾ ಅವರ ಜೀವನ ಚರಿತ್ರೆಯನ್ನು ಕಾಣಬಹುದು. ಇವು ಸಾಯಿ ಲೀಲಾ ಮಾಸಿಕದ 11, 12, 17ನೇ ಸಂಚಿಕೆಗಳಲ್ಲಿ ಪ್ರಕಟವಾಗಿವೆ. ಇದೇ ರೀತಿ ಶ್ರೀ ಸಾಯಿಬಾಬಾ ಅವರ ಅದ್ಭುತ ಲೀಲೆಗಳನ್ನು ಶ್ರೀಮತಿ ಸಾವಿತ್ರಿಬಾಯಿ ರಘುನಾಥ್ ತೆಂಡೋಲ್ಕರ್ ಅವರು ಚಿಕ್ಕದಾದ ಅಚ್ಚುಕಟ್ಟಾದ ಶ್ರೀ ಸಾಯಿನಾಥ ಭಜನ್ಮಾಲಾ ಎಂಬ ಪುಸ್ತಕದಲ್ಲಿ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ದಕ್ಷಿಣ ಭಿಕ್ಷಾ ಸಂಸ್ಥೆ ಶಿರ್ಡಿಯ ಪ್ರಕಟಣೆಯಾದ ಶ್ರೀ ಸಾಯಿ ಪ್ರಭಾ ಎಂಬ ಪುಸ್ತಕದಲ್ಲಿ ಸಾಯಿ ಭಕ್ತರಾದ ಅಮಿದಾಸ್ ಭವಾನಿ ಮೆಹ್ತಾ ಅವರು ಸಾಯಿಬಾಬಾ ಅವರ ಕೆಲವು ಕಥೆಗಳನ್ನು ಗುಜರಾತಿಯಲ್ಲಿ ಬರೆದಿರುತ್ತಾರೆ. ಇಷ್ಟೊಂದು ಕೃತಿಗಳಿದ್ದಾಗ ಈ ಸಾಯಿ ಸಚ್ಚರಿತೆಯ ಅವಶ್ಯಕತೆ ಏನು ಎಂಬ ಪ್ರಶ್ನೆ ಬರುವುದು ಸಹಜ. ಇದಕ್ಕೆ ಉತ್ತರ ಬಹು ಸುಲಭ. ಶ್ರೀ ಸಾಯಿಬಾಬಾ ಅವರ ಜೀವನವು ಮಹಾಸಾಗರದಷ್ಟು ವಿಶಾಲವೂ ಮತ್ತು ಆಳವೂ ಆಗಿದೆ. ಯಾರು ಬೇಕಾದರೂ ಈ ಮಹಾಸಾಗರದಲ್ಲಿ ಮುಳುಗಿ ಜ್ಞಾನ ಎಂಬ ಭಕ್ತಿಯಿಂದ ಅನರ್ಘ್ಯ ರತ್ನಗಳನ್ನು ತೆಗೆದು ಭಕ್ತ ಕೋಟಿಗೆ ಹಂಚಬಹುದು. ಇವರ ಕಥೆಗಳು, ಉಪದೇಶಗಳು ಮತ್ತು ನೀತಿ ಪಾಠಗಳು ಬಹಳ ಅದ್ಭುತವಾಗಿವೆ. ಯಾರು ದುಃಖದಿಂದ ನೊಂದಿರುತ್ತಾರೆಯೋ, ಪ್ರಪಂಚದಲ್ಲಿ ಜೀವನದಲ್ಲಿ ಜಿಗುಪ್ಸೆ ಹೊಂದಿರುತ್ತಾರೆಯೋ ಅಂಥವರಿಗೆ ಇವು ಶಾಂತಿ ಮತ್ತು ಸಂತೋಷವನ್ನು ನೀಡುತ್ತವೆ. ಪ್ರಾಪಂಚಿಕ ಮತ್ತು ಪಾರಮಾರ್ಥಿಕ ವಿಷಯಗಳಲ್ಲಿ ಅವರಿಗೆ ಜ್ಞಾನವನ್ನು ಅರಿವನ್ನು ಉಂಟು ಮಾಡುತ್ತವೆ.
ವೇದಗಳಂತೆ ಅಭಿರುಚಿ ಹಾಗೂ ಬೋಧಪ್ರದವಾದ ಶ್ರೀ ಸಾಯಿಬಾಬಾ ಅವರ ಉಪದೇಶಗಳನ್ನು ಯಾರು ಶ್ರದ್ಧೆಯಿಂದ ಕೇಳುತ್ತಾರೋ ಅವರ ಅಭೀಷ್ಟಗಳು ಸಿದ್ಧಿಸುವು. ಈ ಕಥೆಯನ್ನು ಸಂಗ್ರಹಿಸಿ ಇಡುವುದೇ ನನ್ನ ಮುಖ್ಯೋಪಾಸನೆ. ಶ್ರೀ ಸಾಯಿಬಾಬಾ ಅವರ ದರ್ಶನವನ್ನು ಯಾರಿಗೆ ಪಡೆಯಲು ಆಗಲಿಲ್ಲವೋ ಅಂಥವರಿಗೆ ಈ ಕೃತಿ ಸಂತೋಷವನ್ನು ದೊರಕಿಸುತ್ತದೆ. ಆದ್ದರಿಂದ ಈ ಕಾರ್ಯದಲ್ಲಿ ನಾನು ಅನುವಾದೆ, ನಾನು ನನ್ನದು ಎಂಬ ಅಹಂಕಾರಗಳನ್ನು ಅವರ ದಿವ್ಯ ಚರಣಾರವಿಂದಗಳಲ್ಲಿ ಅರ್ಪಿಸುತ್ತೇನೆ. ಆದ್ದರಿಂದ ದಾರಿ ಈಗ ಸುಗಮವಾಗಿದೆ ಎಂದು ಭಾವಿಸಿದ್ದೇನೆ. ಅವರು ನನಗೆ ಇಹ ಪರಗಳೆರಡರಲ್ಲಿಯೂ ಸಂತೋಷವನ್ನು ದೊರಕಿಸಿಕೊಡುತ್ತಾರೆ ಎಂಬ ನನ್ನ ಅಚಲ ನಂಬಿಕೆ. ನಾನೇ ಸ್ವತಃ ಸಾಯಿಬಾಬಾ ಅವರ ಅಪ್ಪಣೆ ಪಡೆಯಲಿಲ್ಲ. ಆದುದರಿಂದ ಅವರ ಆತ್ಮೀಯ ಸಖನಾದ ಮಾಧವರಾವ್ ದೇಶಪಾಂಡೆ ಅಥವಾ ಶ್ಯಾಮ್ ಅವರನ್ನು ನನ್ನ ಪರವಾಗಿ ಮಾತನಾಡಲು ಬೇಡಿಕೊಂಡೆನು. ಅವರು ಈ ವಿಚಾರವನ್ನು ಬಾಬಾ ಅವರಿಗೆ, ಈ ಅಣ್ಣಾ ಸಾಹೇಬರು ನಿಮ್ಮ ಜೀವನ ಚರಿತ್ರೆಯನ್ನು ಬರೆಯಲು ಉತ್ಸುಕರಾಗಿದ್ದಾರೆ, ನಾನು ಬಡ ಫಕೀರ, ನನ್ನ ಜೀವನ ಚರಿತ್ರೆ ಅವಶ್ಯವಿಲ್ಲ ಎಂದು ದಯವಿಟ್ಟು ಹೇಳಬೇಡಿ. ನೀವು ಒಪ್ಪಿದರೆ ಅವರು ಬರೆಯಲು ಅನುವಾಗುತ್ತಾರೆ. ತಮ್ಮ ಚರಣ ಸೇವಾ ಬಲವೇ ಈ ಕಾರ್ಯವನ್ನು ಪೂರ್ಣ ಮಾಡಿಸಿಕೊಡುತ್ತದೆ. ನಿಮ್ಮ ಒಪ್ಪಿಗೆ ಮತ್ತು ಆಶೀರ್ವಾದವಿಲ್ಲದೆ ಯಾವ ಕಾರ್ಯವೂ ಯಶಸ್ವಿಯಾಗಿ ಮುಗಿಯಲಾರದು ಎಂದು ತಿಳಿಸಿದರು. ಆಗ ಬಾಬಾ ಅವರ ಮನ ಕರಗಿ ನನ್ನ ಮಸ್ತಕದ ಮೇಲೆ ಅಭಯ ಹಸ್ತ ಇಟ್ಟು ಉದಿ ನೀಡಿ ಆಶೀರ್ವದಿಸಿ, ನನ್ನ ಕಥೆಗಳನ್ನು ಮತ್ತು ಅನುಭವಗಳನ್ನು ಸಂಗ್ರಹ ಮಾಡು, ಟಿಪ್ಪಣಿಗಳನ್ನಿಡು, ನಾನು ಸಹಾಯ ಮಾಡುತ್ತೇನೆ. ನೀನು ಕೇವಲ ಬಾಹ್ಯ ಪ್ರತೀಕ. ನಾನೇ ನನ್ನ ಜೀವನ ಚರಿತ್ರೆಯನ್ನು ಬರೆದು ಭಕ್ತರ ಅಭಿಲಾಷಗಳನ್ನು ಈಡೇರಿಸುತ್ತೇನೆ. ಅಹಂಕಾರವನ್ನು ತೊರೆದು ನನ್ನ ಪಾದಾರವಿಂದಗಳನ್ನು ಆಶ್ರಯಿಸು. ಯಾರು ತಮ್ಮ ಜೀವಿತದಲ್ಲಿ ಈ ರೀತಿ ವರ್ತಿಸುತ್ತಾರೆಯೋ ಅವರಿಗೆ ಸಹಾಯವೆಸಗುತ್ತೇನೆ. ಯಾವಾಗ ನೀನು ಅಹಂಕಾರವನ್ನು ತ್ಯಜಿಸುವೆಯೋ ಆಗ ನಾನು ನಿನ್ನ ಒಳಹೊಕ್ಕು ನನ್ನ ಜೀವನ ಚರಿತ್ರೆಯನ್ನು ಸ್ವತಃ ಬರೆಯುತ್ತೇನೆ. ನನ್ನ ಕಥೆ ಮತ್ತು ಉಪದೇಶಗಳನ್ನು ಕೇಳುವುದರಿಂದ ಭಕ್ತರ ಹೃದಯದಲ್ಲಿ ನಂಬಿಕೆ ಉಂಟಾಗುತ್ತದೆ. ಆಗ ಅವರು ಸ್ವಾನುಭವ ಮತ್ತು ಪರಮ ಸುಖವನ್ನು ಹೊಂದುತ್ತಾರೆ. ಆದರೆ ತಮ್ಮದೇ ಆದ ರೀತಿಯನ್ನು ಪ್ರತಿಪಾದಿಸಬಾರದು. ಬೇರೆಯವರ ಸಲಹೆ ತಿರಸ್ಕರಿಸಬಾರದು. ನ್ಯಾಯಾನ್ಯಾಯದ ತರ್ಕ ವಿಚಾರ ಮಾಡಕೂಡದು ಎಂದು ಹೇಳಿದರು. ಈಗ ನನಗೆ ಹೇಮಾಡ್ ಪಂಥ ಎಂಬ ಹೆಸರು ಹೇಗೆ ದೊರಕಿತು ಎಂಬುದನ್ನು ಹೇಳುತ್ತೇನೆ. ನಾನು ಕಾಕಾ ಸಾಹೇಬ್ ದೀಕ್ಷಿತ್ ಮತ್ತು ನಾನಾ ಸಾಹೇಬ್ ಚಾಂದೋರ್ಕರ್ ಅವರು ಬಹಳ ಆತ್ಮೀಯ ಸ್ನೇಹಿತರು. ಇವರು ನನ್ನನ್ನು ಶಿರಡಿಗೆ ಹೋಗಿ ಬಾಬಾ ಅವರ ದರ್ಶನ ಪಡೆಯುವಂತೆ ಒತ್ತಾಯ ಪಡಿಸಿದರು. ನಾನು ಮಾತು ಕೊಟ್ಟೆನು, ಆದರೆ ಕಾರಣಾಂತರಗಳಿಂದ ಹೋಗಲಾಗಲಿಲ್ಲ. ಲೋಣಾವಳದಲ್ಲಿ ನನ್ನ ಸ್ನೇಹಿತರೊಬ್ಬರ ಮಗನಿಗೆ ಬಹಳ ಕಾಯಿಲೆ ಆಗಿತ್ತು. ಯಾವ ಔಷಧಿಗಳಿಂದಲೂ ಪ್ರಯೋಜನ ಆಗಲಿಲ್ಲ. ಗುರುಗಳನ್ನು ಕರೆಸಿ ಮಗನ ಹಾಸಿಗೆ ಬಳಿ ಕೂಡಿಸಿದರು, ಆದರೂ ಪ್ರಯೋಜನವಾಗಲಿಲ್ಲ. ಇದನ್ನು ಕೇಳಿ ನನಗೆ ಗುರುವಿನ ಪ್ರಯೋಜನವಾದರೂ ಏನು? ಗುರುವಿನ ಸಹಾಯದಿಂದ ಏನೊಂದೂ ಸಾಧ್ಯವಾಗದೇ ಇದ್ದರೆ ನಾನು ಶಿರಡಿಗೆ ಏಕೆ ಹೋಗಬೇಕು ಎಂದೆನಿಸಿತು. ಈ ರೀತಿ ಯೋಚಿಸುತ್ತಾ ನಾನು ಶಿರಡಿ ಪ್ರಯಾಣವನ್ನು ಮುಂದೂಡಿದೆನು. ಆದರೆ ಅನಿವಾರ್ಯವಾದದ್ದು ಆಗಲೇಬೇಕು. ನನ್ನ ವಿಷಯವನ್ನೆಲ್ಲವೂ ಈ ರೀತಿ ಆಯಿತು. ಪ್ರಾಂತಾಧಿಕಾರಿಗಳಾದ ನಾನಾ ಸಾಹೇಬರು ಬಾಸಿನ್ಗೆ ಪ್ರಯಾಣ ಬೆಳೆಸಿದ್ದರು. ಠಾಣಾದಿಂದ ದಾದರಿಗೆ ಬಾಸಿನ್ ಗಾಡಿಗೆ ಕಾಯುತ್ತಿದ್ದರು. ಅಷ್ಟರಲ್ಲಿ ಬಾಂದ್ರಾಕ್ಕೆ ಹೋಗುವ ಲೋಕಲ್ ಬಂದಿತ್ತು. ಆಗ ಅವರು ಬಾಂದ್ರಾಕ್ಕೆ ಬಂದು ನನ್ನನ್ನು ಕರೆಯಿಸಿ ಶಿರಡಿ ಪ್ರಯಾಣವನ್ನು ಮುಂದೂಡಿದ್ದಕ್ಕೆ ತರಾಟೆ ತೆಗೆದುಕೊಂಡರು. ಆಗ ಅದೇ ರಾತ್ರಿ ಶಿರಡಿಗೆ ಹೊರಡಲು ನಿರ್ಧರಿಸಿದೆನು. ದಾದರಿಗೆ ಹೋಗಿ ಅಲ್ಲಿಂದ ಮನ್ಮಾಡ್ ಗಾಡಿಯನ್ನು ಹಿಡಿಯಬೇಕೆಂದು ದಾದರಿಗೆ ಹೊರಟೆ. ಇನ್ನೇನು ರೈಲು ಹೊರಡುವುದರಲ್ಲಿತ್ತು. ಆಗ ಓರ್ವ ಮಹಮ್ಮದಿಯನು ನಮ್ಮ ಗಾಡಿಗೆ ಬಂದು ನನ್ನ ಸಾಮಾನುಗಳನ್ನು ಮುಂತಾದವೆಲ್ಲ ನೋಡಿ ಎಲ್ಲಿಗೆ ಪ್ರಯಾಣ ಎಂದು ಕೇಳಿದನು. ಶಿರಡಿಗೆ ಎಂದು ಉತ್ತರಿಸಲು ಅವನು, ನೀವು ಸೀದಾ ಬೋರಿ ಬಂದರಿಗೆ ಹೋಗಿ ಅಲ್ಲಿಂದ ಮನ್ಮಾಡ್ ಮೇಲ್ ಹಿಡಿಯಿರಿ, ದಾದರನಲ್ಲಿ ಇಳಿಯಬೇಡಿರಿ, ಅಲ್ಲಿ ಮನ್ಮಾಡ್ ಮೇಲೂ ನಿಲ್ಲುವುದಿಲ್ಲ ಎಂದನು. ಈ ಘಟನೆ ನಡೆಯದಿದ್ದರೆ ನನ್ನ ಅಭಿಲಾಷೆ ಪ್ರಕಾರ ನಾನು ಮರುದಿನ ಶಿರಡಿ ತಲುಪಲಾಗುತ್ತಿರಲಿಲ್ಲ. ಅದೃಷ್ಟಬಲದಿಂದ ಶಿರಡಿಯನ್ನು ಮರುದಿನ ಮುಂಜಾನೆ 9-10 ಗಂಟೆಯ ಸುಮಾರಿಗೆ ಸೇರಿದೆ. ಆಗ ಶ್ರೀ ಕಾಕಾ ಸಾಹೇಬ್ ದೀಕ್ಷಿತ್ ಅಥವಾ ಕಾಕಾ ನನಗಾಗಿ ಕಾದಿದ್ದರು. ಇದು ನಡೆದದ್ದು ಸುಮಾರು 1910. ಆಗ ಶಿರಡಿಯಲ್ಲಿ ಯಾತ್ರಿಕರಿಗೆ ತಂಗಲು ಇದ್ದ ಧರ್ಮಶಾಲೆ ಅಂದರೆ ಸಾಠೆವಾಡ ಒಂದೇ. ಬಂದ ತಕ್ಷಣವೇ ಬಾಬಾ ಅವರ ದರ್ಶನವನ್ನು ಪಡೆಯಲು ಮನಸ್ಸು ಹಾತೊರೆಯುತ್ತಿತ್ತು. ಆಗ ತಾನೇ ತಾತ್ಯಾ ಸಾಹೇಬ್ ನೂಲ್ಕರ್ ಅವರು ಮಸೀದಿಯಿಂದ ಹಿಂದಿರುಗಿ ಬಂದು
ಬಾಬಾ ಈಗ ವಾಡಾದ ಮೂಲೆಯ ಹತ್ತಿರ ಇದ್ದಾರೆ. ಮೊದಲು ಹೋಗಿ ಅಲ್ಲಿ ದರ್ಶನ ಪಡೆಯಿರಿ. ಸ್ನಾನವಾದ ನಂತರ ವಿರಾಮವಾಗಿ ಮಸೀದಿಯಲ್ಲಿ ದರ್ಶನ ಪಡೆಯಿರಿ ಎಂದು ಹೇಳಿದರು. ಇದನ್ನು ಕೇಳಿ ಬಾಬಾ ಅವರ ಕಡೆಗೆ ಕೂಡಲೇ ಬಂದೆ. ನನ್ನ ಸಂತೋಷಕ್ಕೆ ಪಾರವಿಲ್ಲದಂತಾಯಿತು. ಅವರು ಹೇಳಿದುದಕ್ಕಿಂತ ಮಿಗಿಲಾದುದನ್ನು ಕಂಡೆನು. ನನ್ನ ಇಂದ್ರಿಯಗಳೆಲ್ಲವೂ ತೃಪ್ತಿಗೊಂಡವು. ಹಸಿವು ನೀರಡಿಕೆ ದೂರವಾಯಿತು. ಶ್ರೀ ಬಾಬಾ ಅವರ ಚರಣಾರವಿಂದಗಳನ್ನು ಸ್ಪರ್ಶವಾದ ಕೂಡಲೇ ನಾನು ಪುನರ್ಜನ್ಮ ಹೊಂದಿದಂತಾಯಿತು. ಶ್ರೀಯವರ ದರ್ಶನ ಪಡೆಯಲು ಪ್ರೇರೇಪಿಸಿದ್ದನ್ನು ಸ್ಮರಿಸಿಕೊಂಡೆನು. ನಾನು ಅವರನ್ನು ನನ್ನ ನಿಜವಾದ ಬಂಧುಗಳೆಂದೇ ಭಾವಿಸಿದ್ದೇನೆ. ಅವರನ್ನು ನೆನೆದು ಮನದಲ್ಲಿ ಪ್ರಾರ್ಥಿಸುತ್ತೇನೆ. ಶ್ರೀ ಬಾಬಾ ಅವರ ದರ್ಶನದಲ್ಲಿ ಒಂದು ವಿಚಿತ್ರ ಶಕ್ತಿ ಅಡಗಿದೆ. ನನ್ನ ಅಭಿಪ್ರಾಯದಲ್ಲಿ ಅವರ ದರ್ಶನದಿಂದ ನಮ್ಮ ಭಾವನೆಗಳೆಲ್ಲವೂ ಬದಲಾಗುತ್ತವೆ. ನಮ್ಮ ಪೂರ್ವ ಕರ್ಮಗಳೆಲ್ಲ ಕ್ರಮೇಣ ಸವಿದು ಪ್ರಾಪಂಚಿಕ ವಸ್ತುಗಳ ಕಡೆಗೆ ವೀತರಾಗ ಉಂಟಾಗುತ್ತದೆ. ಮೋಹ ಕಡಿಮೆಯಾಗುತ್ತದೆ. ನಮ್ಮ ಪೂರ್ವಜನ್ಮದ ಪುಣ್ಯಗಳ ಫಲದಿಂದ ಮಾತ್ರವೇ ನಮಗೆ ಅವರ ದರ್ಶನ ಸಾಧ್ಯ. ನೀವು ಶ್ರೀ ಸಾಯಿಬಾಬಾ ಅವರನ್ನು ನೋಡಿದರೆ ನಿಜವಾಗಿ ಪ್ರಪಂಚವೇ ಸಾಯಿಬಾಬಾ ಅವರಂತೆ ಕಾಣುವುದು. ಬಿಸಿ ತರ್ಕ. ನಾನು ಶಿರಡಿಗೆ ಬಂದ ದಿನವೇ ಗುರುವಿನ ಅಗತ್ಯ, ಅದರ ಬಗ್ಗೆ ನನಗೂ ಬಾಳಾಸಾಹೇಬ್ ಭಾಟಿಯವರಿಗೂ ಒಂದು ದೊಡ್ಡ ಚರ್ಚೆಯಾಯಿತು. ನಮ್ಮ ಸ್ವತಂತ್ರವನ್ನೇಕೆ ಬಿಡಬೇಕು? ಪರರಿಗೆ ದಾಸರೇಕಾಗಬೇಕು? ಗುರುವಿನ ಅಗತ್ಯವೇನು? ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕು. ನಮ್ಮನ್ನು ಕಾಪಾಡಿಕೊಳ್ಳಲು ನಾವು ಶ್ರಮಿಸಬೇಕು. ಸುಮ್ಮನೆ ಜಾಡ್ಯತನದಿಂದ ಕುಳಿತು ನಿದ್ರೆ ಮಾಡುವುದರಿಂದ ಏನು ಪ್ರಯೋಜನ ಎಂದು ನನ್ನ ವಾದ. ವಿಧಿ ಏನು ಸಂಭವಿಸಬೇಕು ಅದು ಸಂಭವಿಸಿಯೇ ತೀರುತ್ತದೆ. ಅನೇಕ ಮಹಾತ್ಮರೂ ಸಹ ಅನುಭವಿಸಿದ್ದಾರೆ, ನಾವೊಂದು ಬಗೆದರೆ ದೈವವು ತಾನೊಂದು ಬಗೆಯುತ್ತದೆ. ನಿನ್ನ ಬುದ್ಧಿವಂತಿಕೆಯನ್ನೆಲ್ಲ ಬದಿಗೆ ತಳ್ಳು, ನಿನ್ನ ಅಹಂಕಾರ ನಿನಗೆ ಸಹಾಯ ಮಾಡಲಾಗದು ಎಂದು ಭಾಟಿಯವರ ವಾದ. ಈ ರೀತಿ ಚರ್ಚೆ 1 ಗಂಟೆ ಕಾಲ ನಡೆಯಿತು. ಆದರೂ ಯಾವುದಾದೊಂದು ನಿಲುವಿಗೂ ಬರಲಾಗಲಿಲ್ಲ. ಇದರಿಂದ ನನ್ನ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. ಅನಂತರ ನಾವು ಇವರೊಡನೆ ಮಸೀದಿಗೆ ಹೊರಟೆವು. ಆಗ ಬಾಬಾ ಅವರು ಕಾಕಾ ಸಾಹೇಬರನ್ನು ಕುರಿತು, ಸಾಠ್ಯವಾಡದಲ್ಲಿ ಏನು ನಡೆಯಿತು? ಚರ್ಚೆಯ ವಿಷಯವೇನು? ನನ್ನ ಕಡೆಗೆ ನೋಡಿ ಈ ಹೇಮಾಡಪಂತ ಏನು ಹೇಳುತ್ತಾರೆ ಎಂದು ಕೇಳಿದರು. ಈ ಮಾತುಗಳನ್ನು ಕೇಳಿ ನನಗೆ ವಿಸ್ಮಯವಾಯಿತು. ನಾವು ವಾದ ಮಾಡುತ್ತಿದ್ದ ಸಾಠ್ಯವಾಡ ಮಸೀದಿಯಿಂದ ದೂರದಲ್ಲಿತ್ತು. ಅವರು ಸರ್ವಜ್ಞರಲ್ಲದಿದ್ದ ಪಕ್ಷದಲ್ಲಿ ಈ ವಿಚಾರವನ್ನು ಹೇಗೆ ತಿಳಿಯಲು ಸಾಧ್ಯ? ಭವಿಷ್ಯವಾದಿ ಬಿರುದು. ಶ್ರೀ ಸಾಯಿಬಾಬಾ ಅವರು ನನ್ನನ್ನು ಹೇಮಾಡಪಂತ ಎಂದು ಸಂಬೋಧಿಸಬೇಕೆ ಎಂಬ ಯೋಚನೆ ನನ್ನಲ್ಲಿ ಮೂಡಿತು. ಈ ಪದದ ಮೂಲ ಹೇಮಾದ್ರಿಪಂತ. ಹೇಮಾದ್ರಿಪಂತವರು ಯಾದವ ಕುಲದ ದೇವಗಿರಿ ಮಹಾರಾಜರಾದ ಮಹಾದೇವ ಮತ್ತು ರಾಮದೇವ ರಾಜರಿಗೆ ಮಂತ್ರಿಯಾಗಿದ್ದರು. ವಿದ್ಯಾವಂತರು ಸದ್ಗುಣ ಸಂಪನ್ನರೂ ಆಗಿ ಚತುರ್ವರ್ಗ ಚಿಂತಾಮಣಿ, ರಾಜ್ಯ ಪ್ರಶಸ್ತಿ ಮುಂತಾದ ಗ್ರಂಥಗಳ ಕರ್ತರಾಗಿದ್ದರು. ನವ ರೀತಿಯ ಲೆಕ್ಕದ ವಿಧಾನವನ್ನು ಕಂಡುಹಿಡಿದಿದ್ದರು. ಮೂಡಿ ಲಿಪಿಯನ್ನು ಸೃಷ್ಟಿಸಿದರು. ನಾನಾದರೂ ಇದಕ್ಕೆಲ್ಲ ತದ್ವಿರುದ್ಧ ಸಾಮಾನ್ಯ ಮಾನವ. ಆದುದರಿಂದ ನನಗೇಕೆ ಈ ಬಿರುದನ್ನು ದಯಪಾಲಿಸಿದರು ಎನಿಸಿತು. ಅರ್ಥವಾಗಲಿಲ್ಲ. ಕೂಲಂಕಷವಾಗಿ ವಿಚಾರ ಮಾಡತೊಡಗಿದೆ. ಆಗ ಈ ಬಿರುದು ಕೊಟ್ಟಿರುವುದು ನನ್ನ ಅಹಂಕಾರ ನಿರ್ಮೂಲನಕ್ಕಾಗಿ ಎಂದು ಮನಗಂಡೆನು. ಮತ್ತು ಚರ್ಚೆಯಲ್ಲಿದ್ದ ನನ್ನ ಬುದ್ಧಿವಂತಿಕೆಗೆ ಕೊಟ್ಟ ಸನ್ಮಾನ ಎಂದು ತಿಳಿದುಕೊಂಡೆನು. ಮುಂದಿನ ಕಥೆಯನ್ನು ವೀಕ್ಷಿಸಿದರೆ ಬಾಬಾ ಅವರು ಹೇಮಾಡಪಂತ ಎಂದು ಕರೆದುದು ನಿಜವಾಗಿಯೂ ಮಹತ್ವವಾದದ್ದು ಮತ್ತು ಭವಿಷ್ಯವಾಗಿಯಾದದ್ದು ಎಂದು ಕಂಡುಬರುತ್ತದೆ. ಏಕೆಂದರೆ ಅವರು ತಮ್ಮ ಮುಪ್ಪಿನಲ್ಲಿ ಶ್ರೀ ಸಾಯಿ ಸಂಸ್ಥಾನದಲ್ಲಿ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳುತ್ತಿದ್ದರು. ಲೆಕ್ಕಪತ್ರಗಳನ್ನು ಸಹ ಅವರೇ ನೋಡಿಕೊಳ್ಳುತ್ತಿದ್ದರು. ಆಧ್ಯಾತ್ಮಿಕ ವಿಷಯವಾದ ಜ್ಞಾನ, ಭಕ್ತಿ, ವೈರಾಗ್ಯ, ಸ್ವಸಮರ್ಪಣೆ, ಆತ್ಮಜ್ಞಾನ ಮುಂತಾದವುಗಳನ್ನು ನಿರೂಪಿಸಿರುವ ಶ್ರೀ ಸಾಯಿ ಸಚ್ಚರಿತ್ರೆಯ ಲೇಖಕರೆಂದು ಹೇಮಾಡಪಂತರು ಪ್ರಸಿದ್ಧಿ ಪಡೆದರು. ಗುರುವಿನ ಅವಶ್ಯಕತೆ ಹೇಮಾಡಪಂತರು ಈ ವಿಚಾರವಾಗಿ ಯಾವುದೊಂದನ್ನೂ ಸಹ ಟಿಪ್ಪಣಿಯಲ್ಲಿ ಇಟ್ಟಿರುವುದಿಲ್ಲ. ಆದರೆ ಕಾಕಾ ಸಾಹೇಬರು ಈ ವಿಷಯದ ಬಗ್ಗೆ ಈ ರೀತಿ ಹೇಳಿರುತ್ತಾರೆ. ಹೇಮಾಡಪಂತರನ್ನು ಸಂಧಿಸಿದ ಮಾರನೇ ದಿನವೇ ಶ್ರೀ ಕಾಕಾ ಸಾಹೇಬ್ ದೀಕ್ಷಿತರು ಶ್ರೀ ಸಾಯಿಬಾಬಾ ಅವರಲ್ಲಿಗೆ ಹೋಗಿ, ನಾನು ಈಗ ಶಿರಡಿ ಬಿಡಬಹುದಲ್ಲವೇ ಎಂದು ಕೇಳಿದರು. ಆಗ ಅಲ್ಲಿದ್ದ ಕೆಲವರು ಎಲ್ಲಿಗೆ ಎಂದು ಕೇಳಲು ಬಾಬಾ ಅವರು ಮೇಲಕ್ಕೆ ಎಂದರು. ಆಗ ಅಲ್ಲಿಯೇ ಇದ್ದ ಓರ್ವನು ದಾರಿ ಹೇಗಿದೆ ಎಂದು ಪ್ರಶ್ನಿಸಿದನು. ಬಾಬಾ ಅವರು ಅಲ್ಲಿಗೆ ಹೋಗಲು ಅನೇಕ ದಾರಿಗಳಿವೆ, ಇಲ್ಲಿಂದಲೂ ದಾರಿ ಇದೆ. ಆ ದಾರಿ ಬಹಳ ಕಠಿಣವಾದುದು. ದಾರಿಯಲ್ಲಿ ಹುಲಿ
ಮತ್ತು ತೋಳುಗಳಿವೆ ಎಂದರು. ಅದಕ್ಕೆ ನಾನು, ಅಂದರೆ ಕಾಕಾ ಸಾಹೇಬ, ಬಾಬಾ ನಮ್ಮೊಂದಿಗೆ ಮಾರ್ಗದರ್ಶಕರನ್ನು ಕರೆದುಕೊಂಡು ಹೋದರೆ ಒಳಿತಲ್ಲವೇ ಎಂದು ಕೇಳಲು ಬಾಬಾ ಅವರು, ಆಗ ಕಷ್ಟವಿಲ್ಲ, ಮಾರ್ಗದರ್ಶಕರು ಸುರಕ್ಷಿತವಾಗಿ ಉದ್ದೇಶಿತ ಸ್ಥಳಕ್ಕೆ ಕೊಂಡೊಯ್ಯೋಣ. ಮಾರ್ಗದರ್ಶಕನಿಲ್ಲದ ಪಕ್ಷದಲ್ಲಿ ದಾರಿಯಲ್ಲಿ ತೊಂದರೆಗೀಡಾಗುವ ಸಂಭವ ಇದೆ ಎಂದು ಉತ್ತರಿಸಿದರು. ಈ ಉತ್ತರ ಅಲ್ಲಿಯೇ ಇದ್ದ ದಾಭೋಲ್ಕರ್ ಅವರ ಗುರುವಿನ ಅಗತ್ಯವಿದೆಯೇ ಎಂಬ ಪ್ರಶ್ನೆಗೆ ಉತ್ತರವಾಗಿತ್ತು. ಅವರು ಯೋಚಿಸತೊಡಗಿದರು. ನಿಜವಾದ ಪಾರಮಾರ್ಥಿಕ ಜ್ಞಾನ ಸಂಪಾದನೆಗೆ ಗುರುವಿನ ಅವಶ್ಯಕತೆ ಇದೆ ಎಂದು ತಿಳಿದುಕೊಂಡರು. ಉದಾಹರಣೆ, ಅವತಾರ ರೂಪಿಗಳಾದ ಶ್ರೀಕೃಷ್ಣ, ಶ್ರೀರಾಮ ಇವರು ತಮ್ಮ ಸ್ವ ಅನುಭವಕ್ಕೋಸ್ಕರ ತಮ್ಮ ಗುರುಗಳಾದ ಸಂದೀಪನಿ ಮತ್ತು ವಶಿಷ್ಠರಿಗೆ ಶರಣಾಗತರಾಗಲಿಲ್ಲವೇ? ಶ್ರೀ ಸಾಯಿ ಪ್ರಣಾಮ್.